ನಮಸ್ತೆ ನಮಸ್ತೆ ಅಣ್ಣ, ನಮ್ಮ ಹೆಸರು ದೇವೇಂದ್ರ ಅಂತ. ದೇವೇಂದ್ರ ಅವರೇ ಹೇಳಿ, ಇಲ್ಲಿಂದ ಫೋನ್ ಮಾಡ್ತಿರೋದು? ಅಣ್ಣ, ನಾವು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಏನು ಮಾಡ್ಕೊಂಡಿರೋದು ದೇವೇಂದ್ರ ಅವರೇ? ಅಣ್ಣ, ನಾವು ಬಿ ಎಂ ಟಿ ಸಿ ಅಲ್ಲಿ ಕಂಡಕ್ಟರ್. ಸೂಪರ್. ಅಂಡ್ ನಿಮ್ಮ ಹೆಸರು ಚೆನ್ನಾಗಿದೆ ಸರ್. ತಂದೆ ತಾಯಿಗಳು ಇಟ್ಟಿರೋದು ಅವ್ರ ಆಶೀರ್ವಾದ. ಓಕೆ. ಅರೆ ಅರೆ, ಏನಂತ ಕರೀತಾರೆ ನಿಮ್ಮನ್ನ ನಿಮ್ಮ ಸ್ನೇಹಿತ ವರ್ಗ ಅಥವಾ ಮನೆಯಲ್ಲಿ? ದೇವ ಅಂತ ಕರೀತಾರೆ. ದೇವ ಅಂದ್ರ ದೇವು ಅಂತಾರೆ. ಇಂದ್ರಗಳಲ್ಲಿ ದೇವತೆಗಳಿಗೆಲ್ಲ ರಾಜ ಇಂದ್ರ. ಹಂಗಂತಾರೆ ಅಣ್ಣ. ಬಟ್ ನಾವು ರಾಜ ಆಗ್ಲಿಲ್ಲ, ಇಲ್ಲಿ ಸೇವಕರಾಗಿ ಮಾಡ್ತಾ ಇದೀವಿ. ಆದ್ರೂ ಒಂದು ಹೆಮ್ಮೆ ಇದೆ, ತಂದೆ ತಾಯಿ ಒಳ್ಳೆ ಹೆಸರಿಟ್ಟಿದ್ದಾರೆ ಅಂತ ಅನ್ಸ್ತಾ ಇದೆ. ರಾಜರು ಇಲ್ಲಾಂದ್ರೂ ಸೇವಕರು ಇರ್ತಾರೆ, ಆದ್ರೆ ಸೇವಕರು ಇಲ್ಲ ಅಂದ್ರೆ ರಾಜ ರಾಜ ಅಂತ ಅನ್ಸ್ಕೊಳ್ಳಲ್ಲ. ಯಾಕಂದ್ರೆ ರಾಜನ ಸುತ್ತ ಯಾರೋ ಸುತ್ತಮುತ್ತ ಅಟ್ಲೀಸ್ಟ್ ಇದ್ರೇನೆ ಅವ್ರಿಗೊಂದು ರಾಜನ ಕಳೆ. ಆದರೆ ಸ್ನೇಹ ರಾಜ ಸೇವಕನ ಸುತ್ತ ರಾಜ ಇರಬೇಕು ಅಂತ ಏನೂ ಇಲ್ಲ. ಸೇವಕ ಒಂಟಿ ಇರಲಿ ಅಥವಾ ಎಲ್ಲರ ಜೊತೆ ಇರಲಿ, ಸೇವಕ ಸೇವಕನೇ ಅಷ್ಟೇ. ಹಾಗಾಗಿ ರಾಜ ಅಲ್ಲ ಅಂದ್ಕೊಳ್ಳೋದ್ರಿಗಿಂತ ನಾನು ಸೇವಕ ಅಂತ ನೀವು ಗಟ್ಟಿ ಧ್ವನಿಯಲ್ಲಿ ಹೇಳೋದ್ರಿಂದ ಭಾಳ ಅದ್ಭುತ. ವೆಲ್, ದೇವೇಂದ್ರ ಅವರು ಹೇಳಿ, ಕಾರ್ಯಕ್ರಮ ನೋಡ್ತಾ ಇರ್ತೀರಾ? ನೋಡ್ತಾ ಇದ್ದೀವಣ. ತುಂಬಾ ಚೆನ್ನಾಗಿ ಬರ್ತಾ ಇದೆ ನಿಮ್ದು. ನಮ್ಮಂತವರು ಮನ್ಸು ತುಂಬಾ ಹಗುರ ಆಗ್ತಾ ಇದೆ ನಿಮ್ ಮಾತುಗಳು ಕೇಳಿ. ದೇವೇಂದ್ರ ಅವರು ಏನು ನೋವಲ್ಲಿ ಇದ್ದೀರಾ ಹೇಳಿ, ಏನಾಯ್ತು? ಖಂಡಿತ ಅಣ್ಣ, ನೋವಲ್ಲೇ ಇದ್ವಿ, ನೋವಲ್ಲೇ ಜೀವನ ಮಾಡ್ತಾ ಇದ್ವಿ, ನೋವಲ್ಲೇ ಜೀವನ ಕಳಿತೀವಿ ಅಂತ ಅನಿಸ್ತಾ ಇದೆ. ಹೇಳಿ ಸರ್, ಏನಾಯ್ತು? ಏನಿಲ್ಲ ಅಣ್ಣ, ನಾವು 5 ಜನ ಮಕ್ಕಳು, 3 ಜನ ಗಂಡ ಮಕ್ಕಳು. ನಮ್ ದೊಡ್ಡ ಅಣ್ಣ ಒಬ್ರು, ಇಬ್ರು ಅಕ್ಕಂದಿರು. ಓಕೆ. ಎರಡನೇ ಅಣ್ಣ ಸ್ವಲ್ಪ ಅವರು ಮನೆ ಕಡೆ ಅಷ್ಟು ಇದಿಲ್ಲ, ಬಟ್ ಅವ್ರ ಮದ್ವೆನೂ ಆಗಿದೆ. ಅವರು ಬೆಂಗಳೂರಲ್ಲಿ ಇರೋದು. ನಮ್ ತಂದೆ ತಾಯಿ ವಯಸ್ಸಾಯ್ತು, ಸುಮಾರು 70 ವರ್ಷ ಅವರಿಗೆ. ಅವರು ನೋಡ್ಕೊಳ್ಳಲ್ಲ ಅಂತ ಒಂದು ಮನಸ್ಸಲ್ಲಿ ತುಂಬಾ ಕೊರಗಿದೆ. ನೋಡ್ಕೊಳಕ್ ಆಗ್ತಾ ಇಲ್ಲ ನಮ್ ಕೈಗೆ, ನಾವು ಬೆಂಗಳೂರಲ್ಲಿ ಇರೋದು. ನಿಮಗೂ ಮದ್ವೆ ಆಗಿದೆಯಾ? ನಮ್ಗೂ ಮದ್ವೆ ಆಗಿದೆ. ನಾವು ಸ್ವಂತ ನಮ್ ತಾಯಿ ತಮ್ಮನ ಮಗಳನ್ನ ಮದ್ವೆ ಆಗಿರೋದು. ಓಕೆ. ಈಗ ನಿಮ್ಮ ಅಪ್ಪ ಅಮ್ಮ ಅಲ್ಲಿ ಇಬ್ರೇ ಇದ್ದಾರ ಅಥವಾ ಅವ್ರ ಜೊತೆ ನಿಮ್ಮ ಸಹೋದರ ಯಾರಾದ್ರೂ ಇದಾರ? ಇಲ್ಲ ಅಣ್ಣ, ನಾವು 5 ಜನನು ಇಲ್ಲ ಬೆಂಗಳೂರಲ್ಲಿ ಇರೋದು. 5 ಜನಕ್ಕೂ ಮದ್ವೆ ಆಗಿದೆ? 5 ಜನನು ಮದ್ವೆ ಆಗಿದ್ದೇವೆ, 5 ಜನ ಕೂಡ ಸಪ್ ಸಪ್ರೇಟ್ ಇದ್ದೇವೆ ಅಣ್ಣ. ನಿಮ್ಮ ತಂದೆ ತಾಯಿ ನಿಮ್ಮನ್ನ 5 ಜನನ ಬೆಳೆಸಿದ್ರು, ಆದ್ರೆ ನೀವು 5 ಜನ ಸೇರಿ ನಿಮ್ಮ ತಂದೆ ತಾಯಿನ ನೋಡ್ಕೊಳಕ್ ಆಗದಷ್ಟು ಬಲಶಾಲಿ ಬಲಹೀನರಾಗ್ಬಿಟ್ಟಿದ್ದೀರಾ ನೀವು. ಅಷ್ಟೊಂದು ಬಲಹೀನರಾಗಿದ್ದೇವೆ ಅಂತ ನಮ್ಮ ಮನಸ್ಸು ದುರ್ಬಲ ಆಗಿ ಅದೇ ನೋವು ಅಣ್ಣ. ಯಾಕೆ ಯಾಕೆ ಅವ್ರನ್ನ ನೋಡ್ಕೊಳಕ್ ಆಗ್ತಿಲ್ಲ? ಅಟ್ಲೀಸ್ಟ್ ಅವ್ರನ್ನ ತಂದು ನಿಮ್ಮ ಹತ್ರ ಒಬ್ಬೊಬ್ರು ಮನೇಲಿ ಒಂದೊಂದು ತಿಂಗಳು ಅಥವಾ ಆ ರೀತಿ ಇಟ್ಕೊಳ್ಬಹುದಲ್ವಾ? ಒಬ್ಬೊಬ್ರು ಮನೇಲಿ ಬೇಡ, ನಮ್ಮನ್ನೇ ನಮ್ಮನಲ್ಲೇ ಇಟ್ಕೆತೀವಿ ನಮ್ಮನಲ್ಲೇ. ಬಟ್ ಅವ್ರು ಬರಲ್ಲ ಅಂತಾರೆ ಅಣ್ಣ, ಊರ್ ಬಿಟ್ಟು ಬರಲ್ಲ ಅಂತಾರೆ. ನಮ್ಮ ಅಣ್ಣದಿರ ಯಾರೋ ಒಬ್ರು ಹೋಗಿರಿ ಅಂದ್ರೆ ಅವರು ನೀನೇ ಹೋಗಿರು ಅಂತ ಈ ತರ ಉದಾಸೀನ ಮಾತಾಡ್ತಾರೆ. ಅಲ್ಲ, ಈಗ ಅವ್ರು ಊರ್ ಬಿಟ್ಟು ಬರಲ್ಲ ಅಂದ್ರೆ ಆ ಊರ್ ಇಷ್ಟ ಅಂತಾನ ಅಥವಾ ನಿಮ್ ಜೊತೆ ಇರ್ಲಿಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂತಾನ? ಇಲ್ಲ ಇಲ್ಲ, ಊರ್ ಇಷ್ಟ ಅಂತ, ನಮ್ ಜೊತೆ ಇರ್ಲಿಕ್ಕೆ ಇಷ್ಟ ಇಲ್ಲ ಅಂತಲ್ಲ. ಊರ್ ಇಷ್ಟ ಅವ್ರ ಅವ್ರ ಅಪ್ಪ ಅವರು ನಮ್ ತಾತ ಸಂಬಂಧ ಮಾಡಿ ಸ್ವಲ್ಪ ಜಮೀನ್ ಇದೆ, 1-4 ಎಕರೆ. ಅದನ್ನೆಲ್ಲ ಬಿಟ್ಟು ಬರಕ್ ಆಗಲ್ಲ, ನಾವು ನೀವಿದ್ದೀರಿ ನೀವಿರಿ ಅಂತಾರೆ. ತೀರಾ ಆಗದೇ ಇರ ಅಂತ ಕಾಲಕ್ಕೆ ಬೇಕಾದ್ರೆ ನೋಡುವ ಅಂತಾರೆ. ಬಟ್ ಇನ್ನೇ ಅವಾಗ ನೋಡ್ಕೊಳ್ಳೋದು, ನಾವು ಅವ್ರ ಸೇವೆ ಯಾವಾಗ ಮಾಡೋದು ಅಂತ ಅದೊಂದು ನೋವಿದೆ. ಅರೆ ಅರೆ ಅರೆ, ಎಷ್ಟು ದೊಡ್ಡ ಗುಣ ಸರ್ ನಿಮ್ದು. ಅಂಡ್ ಅಫ್ಕೋರ್ಸ್ ನಾನೀಗ ಒಂದು ಶುರುವಿನಲ್ಲಿ ಒಂದು ಮಾತು ಹೇಳಿದೆ, ಅವರಿಬ್ರು ಸೇರಿ ನಿಮ್ಮ 5 ಜನನನ್ನ ಸಾಕಿದ್ದಾರೆ, ಹಾಗೂ ನೀವು 5 ಜನ ಸೇರಿ ಅವರಿಬ್ರನ್ನ ಸಾಕ್ಲಿಕ್ಕೆ ಆಗ್ತಿಲ್ವ. ಕಾರಣ ಏನಿತ್ತು ಅಂದರೆ, ಬಹುಶಃ ನಾನು ಅಂದುಕೊಂಡೆ ಅವ್ರು ಏನನ್ನೋ ಆಸೆ ಪಡ್ತಾ ಇದ್ದಾರೆ, ಬಟ್ ನೀವು ಅದನ್ನ ಈಡೇರಿಸ್ತಾ ಇಲ್ಲ ಅಂತ. ಬಟ್ ಒಬ್ಬ ಮಗನಾಗಿ ನೀವು ಹೇಳ್ತಾ ಇದ್ದೀರಾ ಆಸೆ ಪಡ್ತಾ ಇದ್ರ ಅಂದ್ರೆ ಅವ್ರ ಸ್ವಂತ ಮನೆ ಕಟ್ಟಿದಿರ ಬರ್ತಿದೆ ಅಂತಾರೆ. ಬಟ್ ಆ ಶಕ್ತಿ ಇನ್ನು ನಮಗೆ ಒದಗಿ ಬಂದಿಲ್ಲ, ಇಲ್ಲ ಗೊತ್ತಿಲ್ಲ, ನಮ್ ಕೈಲಿ ಆಗ್ಲಿಲ್ಲ, ಬಾಡಿಗೆ ಮನೆ ಇದ್ದೀವಿ. ಬಟ್ ಈಗ ನಿಮ್ಗೆ ಅನ್ಸುತ್ತಾ ಅವರು ಊರಲ್ಲಿ ತುಂಬಾ ನೆಮ್ಮದಿಯಾಗಿ ಇದ್ದಾರೆ ಅಂತ? ಖಂಡಿತ ನೆಮ್ಮದಿಯಾಗಿ ಇದ್ದಾರೆ, ಬಟ್ ಫೀಲ್ ಮಾಡ್ಕೊತಾರೆ ಒಂದೊಂದ್ಸತಿ. ಊಟ ಆಯ್ತಾ ಅಂದ್ರೆ ನಾವು ಆಯ್ತಪ್ಪ ಈ ತರ ಮಾತಾಡ್ತಾರೆ ಅಂದ್ರೆ ವಯಸ್ಸಾಯ್ತು ಅಣ್ಣ ಅವ್ರಿಗೆ. ಅಷ್ಟೊಂದು ಅವಾಗೆಲ್ಲ ಗೊತ್ತಿರಲ್ಲ ನಿಮ್ಗೆ, 3 ಹೊತ್ತು ಉಣ್ಣದು, 1 ಹೊತ್ತು ಊಟ ಮಾಡಿ ಅವ್ರ ಜೀವನ ಮಾಡಿರೋದು. ಅರೇ ಪಾಪ. ಹೌದಣ್ಣ, ತುಂಬಾ ಕಷ್ಟದಿಂದ ಬೆಳೆಸಿದಾರೆ ನಮ್ಮನ್ನ, 5 ಜನನ್ನು ಸಾಕಿದ್ರು. ಬಟ್ ಇನ್ನೊಂದು ನೋವು ಅವ್ರಿಗೆ, ಎರಡನೇ ಮಗ ತುಂಬಾ ಅವ್ರ ಊರಲ್ಲೆಲ್ಲ ಸಾಲ ಮಾಡ್ಕೊಂಡಿದ್ರು. ಅವ್ರು ಬೆಂಗಳೂರಲ್ಲಿ ಇದ್ರು, ಊರವ್ರ ಜೊತೆ ಎಲ್ಲ ಲಾಸ್ಟ್ ಟೈಮ್ ನಿಮ್ಗೆ ಮೆಸೇಜ್ ಮಾಡಿದ್ದಾನ, ಲಾಸ್ಟ್ ಟೈಮ್ ಅಂದ್ರೆ ಮೊನ್ನೆ ನಿನ್ನೆ
ಓಕೆ ಅಣ್ಣ ತುಂಬಾ ಸಾಲ ಮಾಡ್ಕೊಂಡಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಬೇಕಾಗಿಲ್ಲ. ಈಗ ಅವ್ರು ಇಲ್ಲಿದ್ದಾರೆ? ಅವರು ಬೆಂಗಳೂರಲ್ಲಿ ಇರೋದು, ಕೋರ್ಮಂಗಲದಲ್ಲಿ. ಓಕೆ, ಬಟ್ ಈಗ ಎಲ್ಲ ಮಕ್ಕಳು ನಿಮ್ಮ ತಂದೆ ತಾಯಿ ಜೊತೆ ಒಳ್ಳೆ ಸಂಬಂಧ ಹೊಂದಿದ್ದೀರಾ ಅಥವಾ ಅವ್ರಿಗೆ ಏನಾದರೂ ನೋವಿದೆಯಾ? ಯಾವುದಾದ್ರೂ ಒಬ್ಬ ಮಗ ಬೇರೆ ರೀತಿ ವರ್ತನೆ ಮಾಡಿ ಅಥವಾ ಕೆಟ್ಟ ಹೆಸರು ತಂದಿರೋ ಏನಾದರೂ ನೋವಿದೆಯಾ ಅವ್ರಿಗೆ? ಖಂಡಿತ ನೋವಿದೆ ಅಣ್ಣ. ನೋಡಿ, ಮೊನ್ನೆ 5ನೇ ತಾರೀಕು ಹಬ್ಬ ಆಯ್ತು, ದೀಪಾವಳಿ. ನಮ್ಮ ಅಜ್ಜಿ ತಾತಂಗೆ ಇಲ್ಲೆಲ್ಲ ಪಕ್ಷ ಅಂತ ಮಾಡ್ತಾರೆ, ಊರ್ ಕಡೆನು ಮಾಡ್ತಾರೆ ಪಕ್ಷ, ಮಾರ್ಲಮ್ಮಿ ಅಮಾಸೆ. ಹೌದು ಹೌದು, ಮಹಾಲಯ ಅಮಾವಾಸ್ಯೆ. ನಾವು ದೀಪಾವಳಿಲಿ ಎಡೆ ಎಲ್ಲ ಇಕ್ಕಿ ಪೂಜೆ ಮಾಡ್ತೀವಿ ನಮ್ಮ ಅಜ್ಜಿ ತಾತಂಗೆ. ಓಕೆ ನೋಡಿ, ಅವರು ಹಬ್ಬಕ್ಕೆ ಬರೋದೇ ಇಲ್ಲ. ನಮ್ಮ ಅಜ್ಜಿ ತಾತಂಗೆ ಒಂದು ಕಡ್ಡಿ ಹಾಸ್ತಾನೆ, ಅವ್ರ ಆಶೀರ್ವಾದ ತಗೊಳ್ಳೋಣ. ಬದುಕಿದ್ದಾಗೆಂತೂ ನಾವು ಅವ್ರನ್ನ ನೋಡ್ಲಿಲ್ಲ. ಇವಾಗ್ಲಾರು ನೋಡಿ ಪೂಜೆ ಮಾಡುವ ಅಂತ ಅವ್ರಿಗೆ ಬರ್ಬೇಕು ಅಂತ ಒಂದ್ ಮನ್ಸಿಲ್ಲ. ಅದು ನೋವು ಅವ್ರಿಗೆ, ಬರಲ್ವಲ್ಲ ವರ್ಷಕ್ಕೊಂದ್ ಹಬ್ಬದಲ್ಲಿ ಅಂತ ಅದೊಂದ್ ನೋವಿದೆ ಅಣ್ಣ ಅವ್ರಿಗೆ. ನಮ್ಮ ಹತ್ರ ಹೇಳ್ಕೊತಾರೆ, ಏನ್ ಮಾಡೋಣ, ನಾವ್ ಏನ್ ಮಾಡೋಣ, ಅವ್ರು ಬರಲ್ಲ, ಇವ್ ಬಂದಿರೋರ್ ಜೊತೆ ನೆಮ್ಮದಿಯಾಗಿದೆ ಅಂತ ನಾವ್ ಈ ತರ ಅವ್ರನ್ನ ಚೇಂಜ್ ಮಾಡ್ತೀವಿ. ಆದ್ರೂ ಅವರು ಒಬ್ಬೊಬ್ರೆ ಕುತ್ಕೊಂಡು ಒಂದೊಂದ್ಸಲ ಅಳ್ತಾ ಇರ್ತಾರೆ, ಬರ್ಲಿಲ್ವಲ್ಲ ನಮ್ ಸೊಸೆದಿರು, ನಮ್ಮ ಮಕ್ಳು, ನಮ್ಮ ಮಗ ಬರ್ಲಿಲ್ವಲ್ಲ ಅಂತ. ಓಕೆ ದೇವೇಂದ್ರ ಅವರೇ, ಒಂದು ಮಾತು ಸರಿಯಾಗಿ ಕೇಳಿಸ್ಕೊಳ್ಳಿ. ನನಗೆ ಬಹಳ ಮೊದಲನೇದಾಗಿ ತುಂಬ ಮೆಚ್ಚುಗೆ ಅನಿಸಿದ್ದು ಹಾಗೂ ನಿಮ್ಮ ಮೇಲೆ ತುಂಬ ದೊಡ್ಡ ಗೌರವ ಬಂದಿದ್ದು. ನಾನು ಬಹುಶಃ ನನಗೀ ಕಾಡ್ತಾ ಇದೆ, ನಾನು ಆ ಮಾತನ್ನು ಶುರುವಿನಲ್ಲಿ ಹೇಳಬಾರ್ದಿತ್ತು ಅಂತ. ಬಿಕಾಸ್ ನಾನು ಅಂದ್ಕೊಂಡೆ ನಿಮ್ಮ ಕಡೆಯಿಂದ ನಿಮ್ಮ ತಂದೆ ತಾಯಿ ಪ್ರಾಬ್ಲಮ್ ಆಗ್ತಿದೆ ಅಂತ. ಇಲ್ಲ, ಅವ್ರು ಚೆನ್ನಾಗೇ ಇದ್ದಾರೆ, ಆ್ಯಂಡ್ ನೀವು ಅವ್ರ ಸೇವೆ ಮಾಡಲಿಕ್ಕೆ ಮುಂದಾಗ್ತಿದ್ದೀರಾ. ಬಟ್ ಪರಿಸ್ಥಿತಿ ಕೂಡ ಭಗವಂತ ನಿಮಗೆ ಅಂತಹದ್ದೊಂದು ಎಲ್ಲವೂ ಸರಿಯಾಗಿರುವ ಪರಿಸ್ಥಿತಿಯನ್ನು ನಿಮಗೂ ಕೊಡ್ತಾ ಇಲ್ಲ. ನಿಮ್ಗೆ ಆಸೆ ಇದೆ, ಬಟ್ ಅಂತಹದ್ದೊಂದು ಪರಿಸ್ಥಿತಿ ಕೂಡ ಬರ್ತಾ ಇಲ್ಲ. ಸರ್, ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೀನಿ, ಒಬ್ಬ ಮಗನಾಗಿ ನೀವು ಈ ರೀತಿ ಯೋಚನೆ ಮಾಡಿದಾಗಲೇ ನೀವು ಗೆದ್ದಿದ್ದೀರಾ. ನಾನು ಹೇಳೋದು, ನಿಮ್ಮ ತಮ್ಮ ಹಾಗೆ ಮಾಡಿದ್ರು, ಅವ್ರ ಹಂಗೆ ಮಾಡಿದ್ರು, ಅದು ನಿಮ್ಮ ಕೈಲಿಲ್ಲ. ನೀವೇನೋ ಅಬ್ಬಬ್ಬ ಅಂದ್ರೆ ಒಂಚೂರು ಅವ್ರಿಗೆ ಬಿಡಿಸಿ ಹೇಳ್ಬೋದು ಅಷ್ಟೇ, ಬಟ್ ಅದು ನಿಮ್ಮ ಕಂಟ್ರೋಲ್ ಆಗಿಲ್ಲ. ಬಿಡಿಸಿ ಹೇಳಿ ತುಂಬ ಸಲ ಹೇಳಿದೀವಣ್ಣ, ಆದರೂ ಅವರು ಬದಲಾಗ್ತಾನೇ ಇಲ್ಲ. ಸರ್, ನಾನು ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿಯ ಸಲುವಾಗಿ ಒಬ್ಬ ಮಗನಾಗಿ ನೀವು ಎಷ್ಟು ಶ್ರೇಷ್ಠವಾಗಿ ನಿಮ್ಮನ್ನು ನೀವು ಅರ್ಪಿಸಿಕೊಳ್ಳಬಹುದು ನಿಮಗಿರುವಂತಹ ಪರಿಸ್ಥಿತಿಗಳ ಆಧಾರದ ಮೇಲೆ ನೀವಷ್ಟು ಅರ್ಪಿಸಿಕೊಳ್ಳಿ. ನಾನು ಸ್ವಲ್ಪ ಒಳಹೊಕ್ಕು ಹೇಳೋದಾದರೆ, ಖಂಡಿತವಾಗಿಯೂ ಒಬ್ಬ ಮಗನಾಗಿ ನೀವೀಗ ಏನು ಮಾಡ್ತಾ ಇದ್ದೀರಾ ಅದು ಅತ್ಯಂತ ಶ್ರೇಷ್ಠವಾದ ವಿಚಾರ. ಈಗ ಅವರು ಬಂದಿರ್ಬೋದಿತ್ತು, ಬಟ್ ಸ್ಟಿಲ್ ಅವ್ರಿಗೆ ಅಲ್ಲಿ ಅದು ಬಿಟ್ಟು ಬರ್ಲಿಕ್ಕೆ ಆಗ್ತಾ ಇಲ್ಲ, ಆ ಹಳ್ಳಿಯನ್ನ ಅಥವಾ ಆ ಪರಿಸ್ಥಿತಿಯನ್ನ ಅಂದಾಗ ನೀವು ಅದನ್ನೇನು ಮಾಡ್ಲಿಕ್ಕಾಗಲ್ಲ. ನೀವು ಅಬ್ಬಬ್ಬ ಅಂದ್ರೆ ಕೇಳ್ಬೋದಷ್ಟೇ, ಬಟ್ ನೀವೊಬ್ಬ ಮಗನಾಗಿ ಅವ್ರಿಗೆ ಕಾಲಕಾಲಕ್ಕೆ ಏನು ಕೊಡ್ಬೋದು ನಿಮ್ಮ ಕೈಲಾದಷ್ಟು ನಿಮ್ಮ ಸೇವೆಯನ್ನು ಈ ಮೂಲಕ ನೀವು ಮಾಡ್ತಾ ಹೋಗಿ. ಆ್ಯಂಡ್ ನಾನೊಬ್ಬ ಮಗನಾಗಿ ನೋಡ್ಕೊಳ್ಳೋಕೆ ಆಗ್ತಿಲ್ವಲ್ಲ ಅನ್ನೋ ಯಾವ ಕೊರಗಿಗೂ ನನಗನ್ಸುತ್ತೆ ಇಲ್ಲಿ ಅದು ಒಂದು ಪಾಪ ಅಲ್ಲ. ನೀವೇನು ಅಂತಹದ್ದೊಂದೇನೂ ಮಾಡ್ತಾ ಇಲ್ಲ, ಅಂತಹ ನೋವನ್ನು ಪಡ್ಲಿಕ್ಕೆ ಇಲ್ಲಿ ಕಾರಣನೇ ಇಲ್ಲ, ಎಲ್ಲವೂ ಸರಿ ಹೋಗ್ತಾ ಇದೆ. ಆಯಿತಾ, ನಿಮಗೂ ಸ್ವಂತ ಮನೆ ಇದ್ದು ಎಲ್ಲ ಆಗಿದ್ರೆ ನೀವೇ ಕರ್ಕೊಂಬರ್ತಾ ಇದ್ರಿ, ಬಟ್ ನೀವು ಅದನ್ನು ಶ್ರಮ ವಹಿಸ್ತಾ ಇದ್ದೀರಾ, ನೀವು ಏನು ಸುಮ್ಮನೆ ಕೂತಿಲ್ಲ, ಹೌದು ತಾನೇ? ಅಂಥದ್ರಲ್ಲಿ ಈಗ ನಿಮಗೂ ಎಲ್ಲ ಇದ್ದು ಏನೋ ನೋಡ್ಕೊಳೋಕೆ ಆಗ್ತಿಲ್ಲ ಅಂದಿದ್ರೆ ನೀವು ಪಶ್ಚಾತ್ತಾಪ ಪಡ್ಕೊಳ್ಳೋದ್ರಲ್ಲಿ ಅರ್ಥ ಆಯಿತು. ಬಟ್ ನಿಮ್ಮ ಕೈ ಶಕ್ತಿಯನ್ನು ಮೀರಿಯೂ ಕೂಡ ನೀವು ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಭಗವಂತ ನೋಡ್ತಾನೆ ಸರ್. ನಿಮ್ಮ ತಂದೆ ತಾಯಿ ಊರಲ್ಲಿದ್ದಾರೆ, ಅವ್ರಿಗೆ ಕಾಣದೇ ಇರ್ಬೋದು, ಬಟ್ ನಿಮ್ಮ ಮನಸ್ಸಿನ ಇಂಗಿತ ಇದೆಯಲ್ಲ, ನಿಮ್ಮ ಮನಸ್ಸಲ್ಲಿ ಸೇವೆ ಮಾಡಬೇಕು ಅನ್ನೋ ಆ ಬಯಕೆ ಇದೆಯಲ್ಲ, ಅಷ್ಟು ಸಾಕು ಸರ್, ಅವ್ರಿಗೆ ಹೇಗೋ ತಲುಪುತ್ತೆ. ಆ್ಯಂಡ್ ಒಬ್ಬ ತಂದೆ ತಾಯಿಯಾಗಿ ನಿಮ್ಮ ಇತರ ಸಹೋದರರ ಮೇಲೆ ಅವ್ರಿಗೇನೇ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ಒಬ್ಬ ಮಗನಾಗಿ ನಿಮ್ಮ ಮೇಲೆ ಅವ್ರಿಗೆ ಸಂಪೂರ್ಣವಾಗಿ ಅವರ ಆಶೀರ್ವಾದ ನಿಮಗೆ ತಲುಪುತ್ತೆ. ಯಾಕಂದರೆ ನಿಮ್ಮ ಕಡೆಯಿಂದ ಯಾವುದೇ ಕಿಂಚಿತ್ತು ನೋವು ಅವ್ರಿಗಾಗಿಲ್ಲ. ಅಂದರೆ ನೋವಾದ ರೀತಿಯಲ್ಲಿ ನಾವು ತುಂಬ ಸಲ ನಡ್ಕೊಂಡಿದ್ದೇವಣ, ಯಾಕಂದ್ರೆ ನಾವು ಒಟ್ಟಿಗಿದ್ವಿ, ನಾವು ನಮ್ಮ ದೊಡ್ಡಣ್ಣನ ಮದುವೆ ಆದ್ಮೇಲೆ ಕೂಡ ನಾವೆಲ್ಲ ಒಟ್ಟಿಗಿದ್ವಣ. ನಮ್ದು ಸ್ವಲ್ಪ ಸಾಲ ಇತ್ತು, ಎರಡನೇ ಅಣ್ಣ ಮದುವೆ ಕೊಟ್ಟರು, ಅವ್ರ ಸಾಲ ಡಿವೈಡ್ ಮಾಡಿದ್ರು ಒಂದ್ 40,000-40,000. ಎರಡನೇ ಅಣ್ಣನ ಮದುವೆಗೆ ಡಿವೈಡ್ ಮಾಡಕ್ ಹೋದಾಗ ನಾವು ಚಿಕ್ಕಪ್ಪ, ನಮ್ಮ ತಂದೆ ತಮ್ಮ ಬೆಂಗಳೂರಲ್ಲೇ ಇರೋದು, ಅವರು ಎಲ್ಲ ಒಟ್ಟಿಗೆ ಇದ್ವಿ, ಅವ್ರಲ್ಲೇ ಇದ್ವಿ. ಅವ್ರು ಸಪ್ರೇಟ್ ಹೋದಾಗ ಚಿಕ್ಕಪ್ಪ ನಿಮ್ ತಂದೆ ತಾಯಿನ ಕರ್ಸ್ಬೇಕು ಸಾಲ ಡಿವೈಡ್ ಮಾಡಕ್ಕೆ ಅಂತ ಹೇಳಿದ್ರು ನಮ್ಗೆ. ನಾನು ಹೇಳಿದೆ, ನಮ್ಮ ತಂದೆ ತಾಯಿ ಸಾಲ ತೀರ್ಸಲ್ಲ, ನಾವೇ ಸಾಲ ತೀರ್ಸೋ ಚಿಕ್ಕಪ್ಪ, ಬೇಡಿ ನಾವೇ ಇಲ್ಲೇ ಮಾತುಕತೆ ಮಾಡ್ಕೊಳ್ಳೋಣ ಅನ್ಬಿಟ್ಟು 44,000 ಡಿವೈಡ್ ಮಾಡಿದ್ರು. ಎರಡನೇ ಅಣ್ಣ 30,000, ಅದು 30,000 ಅವ್ರಿಗೆ ವಹಿಸಿದ್ದು, 30,000 ಪ್ರತಿ ತಿಂಗಳು 1,000 ರೂಪಾಯಿ ಇಂಟ್ರೆಸ್ಟ್ ಅಂತ ಮಾತಾಡಿದ್ದಣ್ಣ. ಇಲ್ಲ, ಇವತ್ತೇ 30,000 ಕೊಟ್ರೆ ಅದು ಕ್ಲಿಯರ್ ಸಾಲ ಅಂತ ಹೇಳಿದ್ರು ನಮ್ ಚಿಕ್ಕಪ್ಪ.
ಇವ್ರೇನ್ ಮಾಡಿದ್ರು, ಒಂದ್ ವರ್ಷ ಆದ್ರೂ ಕೂಡ ಅದು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ, ಸಾಲ ಕೂಡ ವಾಪಸ್ ಕೊಡ್ತಾ ಇಲ್ಲ. ಅದೆಲ್ಲ ಸೇರಿ 42,000 ರೂಪಾಯಿ ಆಗೋಯ್ತು. ಹಿಂಗೆ ಒಂದ್ಸಲ ದೀಪಾವಳಿಲಿ 2010 ದೀಪಾವಳಿ ಹಬ್ಬದಲ್ಲಿ ನಮ್ ಚಿಕ್ಕಪ್ಪನ ಕೂಡ ಬರೋರು, ಅವ್ರು ಇವಾಗ ಸ್ವಂತ ಮನೆ ಕಟ್ಕೊಂಡು ಚೆನ್ನಾಗಿದ್ದಾರೆ ಇಲ್ಲೇ ಬೆಂಗಳೂರಲ್ಲಿ. ಓಕೆ. ಅವರು ಪ್ರತಿ ಹಬ್ಬ ಪ್ರತಿ ದೀಪಾವಳಿಗೂ ಬರೋರು, ಊರಲ್ಲೇ ಹಬ್ಬ ಮಾಡೋರು. ಹಿಂಗೆ ನಾವು ಕೂತಿದ್ವಿ, ನಮ್ ದೊಡ್ಡಣ್ಣ ನಮ್ ಚಿಕ್ಕಪ್ಪ ಎಲ್ಲ ಮಂಚದ ಮೇಲೆ ಕೂತಿದ್ರು, ತುಂಬಾ ಮಾತಾಡ್ತಾ ಇದ್ರು ಹಬ್ಬದ ದಿನಾನೇ. ಅದೇ ನಿಮ್ ಮಗ ಸಾಲ ಕೊಟ್ಟಿಲ್ವಲ್ಲ ಅದ್ರ ಬಗ್ಗೆ. ನಮ್ ತಂದೆ ತಾಯಿ ಇಬ್ರು ಕಣ್ಣೀರ್ ಹಾಕಿ ಕೂತಿದ್ರು, ನಮ್ ಅಣ್ಣನೇ ಸಾಲ ಮಾಡಿದ್ದು, ಆಯ್ತು ಬಿಡಿ ನಾವ್ ಕೊಡ್ತೀವಿ, ಇವತ್ ಯಾಕೆ ಹಬ್ಬದಲ್ಲಿ ಈ ತರ ಮಾತಾಡ್ತೀರಿ ಅಂತ ನಾನು ಹೇಳಿದೆ ಅಷ್ಟೇ. ನಮ್ ದೊಡ್ಡಣ್ಣ ಅದ್ರ ಬಗ್ಗೆ ಏನು ಮಾತಾಡ್ಲಿಲ್ಲ. ಆಮೇಲೆ ಆಯ್ತು ಅವ್ನ್ ಕೊಡದೆ ನೀನ್ ಕೊಡ್ತೀಯಪ್ಪ ಅಂದ್ರು, ಖಂಡಿತ ಕೊಡ್ತೀವಿ ಚಿಕ್ಕಪ್ಪ, ನೀವ್ ನಮ್ ಮನೆಗೋಸ್ಕರ ನೀವ್ ಸಾಲ ಮಾಡಿದಿರಿ, ನಾವ್ ಕೊಡ್ಲಿಲ್ಲ ಅಂದ್ರೆ ನಮ್ ಅಣ್ಣ ಅರ್ಧ ನಾವ್ ಅರ್ಧ ಕೊಡ್ತೀವಿ ಅಂದ್ರೆ ದೊಡ್ಡಣ್ಣ ನಾವ್ ಅರ್ಧ, ಅವ್ನ್ ಹಬ್ಬಕ್ ಬಂದಿರ್ಲಿಲ್ಲ, ಕೊಡ್ತಾನೆ ಇಲ್ಲ ಅವನು ಎರಡನೇ ಅಣ್ಣ. ಅದಕ್ಕೆ ದೊಡ್ಡಣ್ಣ ಏನನ್ಬೇಕಣ್ಣ, ಅದಕ್ಕೂ ನನ್ಗೆ ಸಂಬಂಧ ಇಲ್ಲ ಅದು ಅವಾಗ್ಲೂ ಹೇಳಿದೆ ನಾವು. ಆಯ್ತು ಬಿಡಿ ಚಿಕ್ಕಪ್ಪ ನಾವ್ ಒಬ್ರೆ ಕೊಡ್ತೀವಿ ಅನ್ಬಿಟ್ಟು ಒಂದ್ ಚೀಟಿ ಹಾಕಿದ್ದೆ, 45,000 ರೂಪಾಯಿ ತಗೊಂಡ್ ಕೊಟ್ಟೆ ಅವ್ರಿಗೆ. ನಮ್ ತಂದೆ ತಾಯಿ ತುಂಬಾ ನೋವು ಮಾಡ್ತಾರೆ ಅನ್ಬಿಟ್ಟು ನಾವ್ ಅವತ್ತೇ ಹೇಳ್ದೆ, ಇವತ್ ಪೂಜೆ ಮಾಡ್ತಾ ಇರೋದು ನಿಮ್ ತಂದೆ ತಾಯಿಗೆ ಬೇಡ, ಬೇಕಾದ್ರೆ ನಾಳೆ ಮಾತಾಡೋಣ ಅಂತ ಎಷ್ಟು ಹೇಳಿದ್ರು ಅವ್ರು ಕೇಳಲ್ಲ. ಆತರ ಎಲ್ಲ ನೋವು ಕೊಟ್ಟಿದ್ದಾರೆ, ಅದನ್ನ ಎಲ್ಲ ನಾವು ನಮ್ ತಂದೆ ತಾಯಿಗೆ ನೋವಾಗ್ಬಾರ್ದು, ನಮಗ್ ಜನ್ಮ ಕೊಟ್ಟಿದ್ದಾರೆ, ನಾವು ಅವ್ರನ್ನ ನಾವು ಕಾಪಾಡ್ಬೇಕು, ಅವ್ರನ್ನ ನೋಡ್ಕೋಬೇಕು, ಚೆನ್ನಾಗ್ ನೋಡ್ಕೋಬೇಕು ಅಂತ ಬಿಟ್ಟು ಆಸೆ ಇದೆ. ಇಲ್ಲ ಸರ್, ಸರ್ ಒಂದು ದೇವೇಂದ್ರ ಸರ್ ಕೇಳಿಸ್ಕೊಳ್ಳಿ, ನಾವು ನಿಮ್ಮ ಒಳ್ಳೆ ಮುಗ್ಧ ಮನಸ್ಸಿಗೆ ನಾನು ಏನು ಹೇಳಿ ಸರ್, ನೋಡಿ ಬಹುಶಃ ಬೇರೆ ಬೇರೆಯವರ ನೋಡಿ, ನಿಮ್ಮ ಅಣ್ಣನೇ ಆಗಿರ್ಬೋದು ಯಾರೇ ಆಗಿರ್ಬೋದು, ಅವರ ಬಹುಶಃ ಅವರು ಒಪ್ಪಿಕೊಳ್ಳಬಹುದಾದ ಒಂದು ವಿಚಾರವನ್ನು ಒಂದು ನೀವು ಮನಸ್ಸು ಮಾಡಿದ್ರೆ ಬಿಡಿ ಎಲ್ಲರೂ ಮಾಡಲಿ ಎಲ್ಲರೂ ತೀರಿಸಲಿ, ನಾನು ಒಬ್ಬ ಯಾಕಿಂತ ನೀವು ದೊಡ್ಡ ಜಗಳ ಮಾಡ್ಬೋದಿತ್ತು, ಬಹುಶಃ ನೀವಲ್ಲಿ ಒಂದು ಶಾಂತಿಯಾದ ಒಂದು ವಾತಾವರಣವಾದ ಒಂದು ಮನಃಶಾಂತಿಯನ್ನು ಕಾಪಾಡಿಕೊಳ್ಳೋದು ಕೇವಲ ನಿಮಗಲ್ಲ ಇಡೀ ಮನೆ ನೆಮ್ಮದಿಯಾಗಿರ್ಲಿಕ್ಕಿಂತ ನಿಮ್ಮಲ್ಲಿ ಒಪ್ಕೊಂಡ್ರಿ, ಭಗವಂತ ಆ ಶಕ್ತಿಯೂ ಕೂಡ ಕೊಟ್ಟ ಹೌದಲ್ವ, ನಿಮಗೆ ಯಾವುದೇ ರೀತಿ ಮೋಸ ಆಗಲಿಲ್ಲ ಅಥವಾ ನಿಮಗೆ ನಿಮ್ಮ ಸಾಮರ್ಥ್ಯ ಕೊಡಲಿಲ್ಲ ಅಂತೇನಿಲ್ಲ, ಅದನ್ನು ತೀರಿಸುವಷ್ಟು ಶಕ್ತಿ ಹಾಗೂ ನಿಮ್ಮ ಅನ್ನವನ್ನು ನೀವು ಹುಟ್ಟಿಸ್ಕೊಂಡು ನಿಮ್ಮ ತಂದೆ ತಾಯಿಗೂ ಒಳ್ಳೇದು ಬಯಸುವಷ್ಟು ದೊಡ್ಡ ವ್ಯಕ್ತಿತ್ವವನ್ನು ನಿಮಗೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರೋದು ನನಗೆ ಇಲ್ಲಿ ಗೊತ್ತಾಗ್ತಾ ಇಲ್ಲ, ನೀವಿಲ್ಲಿ ಪಶ್ಚಾತ್ತಾಪ ಪಟ್ಕೊಳ್ಳಿಕ್ಕೆ ಕಾರಣಗಳೇ ಇಲ್ಲ. ಈಗ ಅವ್ರು ಅಲ್ಲಿದ್ದಾರೆ ನಾನು ಹತ್ರ ಇಲ್ಲ ಅನ್ನೋದು ಒಂದು ಬಿಟ್ಟರೆ, ಆ್ಯಂಡ್ ಅಫ್ಕೋರ್ಸ್ ನೀವು ಇರ್ಲಿಕ್ಕೆ ಕರೆದಿದ್ದೀರಾ ಬಟ್ ಅವರೇ ಬರ್ತಾ ಇಲ್ಲ. ಇಲ್ಲಿ ತಂದೆ ತಾಯಿಯಾಗಲಿ ಯಾರೇ ಆಗಲಿ ಅವ್ರ ವಿಚಾರಗಳಿಗೆ ನಾವೇ ಬಾಗಬೇಕು ಅಂದ್ರೆ ಪ್ರತಿ ಸಾರಿ ಆಗುವುದಿಲ್ಲ. ಈಗ ನೀವು ಎಲ್ಲವೂ ಸರಿ ಇದ್ದಿದ್ರೆ ತಂದು ಇಟ್ಕೊಳ್ತಾ ಇದ್ರಿ ಹೌದಲ್ವಾ, ಸ್ವಂತ ಮನೆ ಇದ್ದಿದ್ರೆ ಅದೇನು ನಿಮಗೆ ನಿಮ್ಮಂಥವ್ರಿಗೆ ಅದನ್ನು ಏನು ಹೇಳಬೇಕಾಗಿಲ್ಲ. ಅಲ್ಲ ಸ್ವಂತ ಮನೆ ಅಂತ ಬೇಕಾಗಿಲ್ಲ, ನಮ್ಮ ಅಡುಗೆ ಮನೆಯಲ್ಲಿ ಖಂಡಿತ ಜೀವನ ಮಾಡ್ಬೋದು, ಬಟ್ ಅವ್ರು ಬರಲ್ಲ ಅಂತಾರೆ. ಕೇಳಿದ್ರೆ ಏನ್ ಸ್ವಂತ ಮನೆ ಕಟ್ ಮಾಡಿದಿರಾ ಈ ತರ ಹೇಳ್ತಾರೆ. ಅದಕ್ಕೆ ನಾವು ಸುಮ್ನೆ ಒಂದ್ ಹತ್ತಲ್ಲ ಹೇಳಿದ್ವಿ, ಹೋದಾಗೆಲ್ಲ ಹೇಳ್ತೇವೆ ಬೇಡ ಹಸು ಎಲ್ಲ ಮಾರ್ಬಿಡಿ ಬಂದ್ಬಿಡಿ, ಯಾಕೆ ವಯಸ್ಸಾದ ಕಾಲದಲ್ಲಿ ನಮ್ಮನ್ನೆಲ್ಲ ಅವತ್ತು ಬಾಯ್ಬಿಟ್ಟು ಹೇಳಿದ್ವಿ. ನಿಮ್ಗೆ ಇಷ್ಟ ಇಲ್ಲವಾದ್ರೆ ಬೇಕಾದ್ರೆ ಒಂದೊಂದ್ ತಿಂಗಳು ಒಬ್ಬೊಬ್ರ ಮಲ್ಲಿ ರೀ, ನಮ್ಮಲ್ಲಿ ಒಬ್ರ ಮಲ್ಲೆ ಇಷ್ಟ ಇಲ್ಲದೆ ಇದ್ರು ಅಂತ ಅದು ಕೂಡ ಹೇಳಿದ್ವಿ, ಆದ್ರೂ ಅವರು ಬರಲ್ಲ ಅಂತಾರೆ. ಓಕೆ ಸರ್, ಈಗ ಈ ರೀತಿಯಾಗಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಳಿ, ಆ್ಯಂಡ್ ಎಲ್ಲ ರೀತಿಯಲ್ಲೂ ನಿಮ್ಮ ಬದುಕು ತುಂಬ ಚೆನ್ನಾಗಿದೆ. ಬಟ್ ನನಗನ್ಸುತ್ತೆ ಈ ನಿಮ್ಮ ಅತಿಯಾದ ಮೃದುತ್ವ ಒಳ್ಳೆಯದಲ್ಲ. ನೀವೀಗೇನು ಕೇಳ್ತಾ ಇದ್ದೀರಾ ಆ್ಯಂಡ್ ಅವರನ್ನು ಕರೆದಿದ್ದೀರಾ ಹಾಗೂ ಇವತ್ತಿಗೂ ಅವ್ರಿಗೆ ಏನು ಕೊಡಬೇಕು ಅವ್ರನ್ನ ಹೇಗೆ ನೋಡ್ಕೊಳ್ಬೇಕು ಎಲ್ಲ ರೀತಿಯಲ್ಲೂ ನೋಡ್ಕೊಳ್ತಾ ಇದ್ದೀರಾ ದೂರ ಇದ್ದರೂ ಕೂಡ. ಆದರೆ ಇಲ್ಲಿ ನೀವು ತೀರಾ ಮರುಕ ಪಡೋದು ಒಳ್ಳೆಯದಲ್ಲ ಅದು. ಓಕೆ, ನೀವು ಏನು ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ತೃಪ್ತಿ ಇರಲಿ ಸರ್. ಆ್ಯಂಡ್ ಅವ್ರು ಬರ್ತಾ ಇಲ್ಲ ನೀವು ಅದು ಖಂಡಿತ ಅದಕ್ಕೆ ಅರ್ಥನೇ ಇಲ್ಲ. ಮೊದಲನೇದಾಗಿ ನೀವು ಕರೆದಿದ್ದೀರಾ ಅನ್ನೋ ತೃಪ್ತಿ ಇರಲಿ, ಅವ್ರು ಬಂದಿಲ್ಲ ಅಂದ್ರೂ ಕೂಡ ನಾನೇನು ಅವ್ರ ಮೇಲೆ ಕೋಪ ಮಾಡ್ಕೊಂಡಿಲ್ಲ, ನಾನು ಇವತ್ತಿಗೂ ಅವ್ರಿಗೆ ಏನು ಕೊಡಬೇಕು ಕೊಡ್ತಾ ಇದ್ದೀನಿ ಹಾಗೂ ಅಟ್ಲೀಸ್ಟ್ ನೀವು ಫೋನ್ ಮಾಡಿ ಚೆನ್ನಾಗಿದ್ದೀರಾ ಅಂತ ವಿಚಾರಿಸ್ಕೊಳ್ತೀರಾ ಸರ್. ಅದಷ್ಟೇ ಸರ್ ಒಬ್ಬ ನಿಜವಾದ ತಂದೆ ತಾಯಿ ಬೇಕಾಗಿರೋದು. ಪ್ರತಿದಿನ 7:30 to 9:00 ಒಳಗೆ ಅವ್ರು ಮಲಿಕೆ ಬಿಡ್ತಾರೆ, ಹಳ್ಳಿ ಕಡೆ ಜೀವನ ಗೊತ್ತಿರೋಣ. ಹೌದು ಸರ್, ಅವ್ರ ಹೊಲದ ಕೆಲಸ ಎಲ್ಲ ಟೈರ್ಡ್ ಆಗಿ ಬಂದಿರ್ತಾರೆ, 8:30 ಒಳಗೆ ಅವ್ರಿಗೆ ಒಂದು ಒಂದ್ ಕರೆ ಮಾಡಿ ಮಾತಾಡ್ಬಿಡ್ತೀವಿ, ಊಟ ಆಯ್ತರಾ ಚೆನ್ನಾಗಿದ್ದೀರಾ, ಯಾಕೆಂದ್ರೆ ವಯಸ್ಸಾದವರು ಮೊದ್ಲು ಮಾಡ್ತಾ ಇರ್ಲಿಲ್ಲ, ಇತ್ತೀಚೆಗೆ ಒಂದ್ ವರ್ಷದಿಂದ ಈಚೆಗೆ ಈ ಕೊರೋನಾ ಬಂದಾಗಿಂದ ಡೈ ಪ್ರತಿದಿನ ಕಾಲ್ ಮಾಡ್ತೀವಿ. ಕಡೆಯದಾಗ ಒಂದು ಮಾತು ಹೇಳ್ತೀನಿ ಸರ್, ನಿಮ್ಮ ಈ ಪರ ವಿರೋಧ ಅಣ್ಣ ತಮ್ಮ ಏನೇ ಇರಲಿ ಸರ್, ಇನ್ನೇನು
ಸೂರ್ಯಾಸ್ತದ ಸಮಯದಲ್ಲಿರೋ ಜೀವಗಳು ಇವನ್ ಅವ್ರ ಬಗ್ಗೆ ಅಷ್ಟಲ್ಲ, ನಾವೇ ಆಗ್ಬೋದು ನೀವೇ ಆಗ್ಬೋದು ಸರ್. ಇನ್ನೇನು ಮುಗಿಯುವಂತಹ ಬದುಕು ಇಲ್ಲಿ ತುಂಬಾ ಗೊಂದಲ ಮಾಡಿಕೊಂಡು ಬಿಲ್ಲ. ಅವ್ರು ನಿಮ್ಮ ಕಣ್ಮುಂದೆ ಇರೋವರೆಗೂ ಮಾತ್ರ ನೀವಿಷ್ಟೆಲ್ಲ ಮಾತಾಡ್ಬೋದು, ಆಮೇಲೆ ನೀವೇನು ಮಾತಾಡ್ಲಿಕ್ಕಾಗಲ್ಲ, ಸುಮ್ಮನೆ ಮನೇಲಿ ಕೂತ್ಕೊಂಡು ಬರ್ಬೋದಷ್ಟೇ ಅಷ್ಟೇ ಅಲ್ವಾ. ಹಾಗಾಗಿ ಅವ್ರು ಕಣ್ಮುಂದಿದ್ದಾರೆ, ಇದನ್ನ ನನಗೂ ನೆಮ್ಮದಿ ಆಗೋ ಥರ ಹಾಗೂ ಅವ್ರಿಗೂ ನೆಮ್ಮದಿ ಆಗೋ ಥರ ನಾನು ಹೇಗಿರ್ಬೋದು, ಇಷ್ಟು ಮಾತ್ರ ವಿಷಯ. ಇದು ನೀವು ನಿಮ್ಮ ಅಣ್ಣನ ಮೇಲೂ ದೂರ್ಬೋದು, ಅವ್ರ ಮೇಲೂ ದೂರ್ಬೋದು. ನನಗನ್ಸುತ್ತೆ ಸಂಬಂಧಗಳು ಆ ರೀತಿ ಏಳಿಗೆ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಈಗ ದೇವೇಂದ್ರ ಸರ್ ನನ್ನ ಜೊತೆ ಮಾತಾಡ್ತಿದ್ದಾರೆ, ಈ ಕರೆ ಶುರು ಮಾಡಿ ಕರೆ ಇಡುವ ಈ ಮಧ್ಯೆ ನಾನು ಅವರನ್ನು ಪ್ರೀತಿಯಿಂದ ಏನು ಬೇಕಾದರೂ ಮಾತಾಡ್ಬೋದು, ಇಷ್ಟು ನನಗೆ ಸಮಯ ಸಿಕ್ಕಿದ್ದಾರೆ. ನಾಳೆ ನೀವು ಹೇಗೋ ನಾನು ಹೇಗೋ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಈಗ ನಿಮ್ಮ ಕಣ್ಮುಂದೆ ಅವರು ಫೋನ್ ಮಾಡಿದಾಗ ಆ ಕಡೆಯಿಂದ ಒಂದು ಜೀವ ಫೋನ್ ಎತ್ತಾ ಇದೆ, ಮುಂದೆ ಯಾವತ್ತೂ ಒಂದು ದಿವಸ ಫೋನ್ ರಿಂಗ್ ಆಗುತ್ತೆ, ಎತ್ತಲಿಕ್ಕೆ ಯಾರೂ ಇರೋದಿಲ್ಲ. ದಯವಿಟ್ಟು ನೀವು ಫೋನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ, ನೀವು ಮಾತಾಡಿಸ್ಕೊಳ್ಳೋ ಹೇಗಿದೆಯಪ್ಪ ಅಂತ ಬಾಯಿ ತುಂಬ ಕೇಳುವಷ್ಟು ದೊಡ್ಡತನ ನೀವು ತೋರ್ತಾ ಇದ್ದೀರಾ ಅಂದರೆ ಅಷ್ಟು ಸಾಕು ಸರ್. ಆ್ಯಂಡ್ ಭಗವಂತ ನೋಡ್ತಾ ಇದ್ದಾನೆ ನಿಮ್ಮೊಳಗಡೆ ಏನು ಒಳ್ಳೆತನ ಇದೆ. ಇಲ್ಲಿರೋ ಸ್ವಾರ್ಥ ಜನರು ಅರ್ಥ ಮಾಡಿಕೊಳ್ಳದೆ ಇರ್ಬೋದು. ನೀವು ಸಾಲವನ್ನು ನಿಮ್ದಲ್ಲದ ವಿಚಾರವನ್ನು ಒಪ್ಕೊಂಡಿದ್ದು ಬೇರೆಯವರು ಒಳ್ಳೆಯವ್ರು ಚೆನ್ನಾಗಿರಲಿ, ಬೇರೆಯವ್ರು ನೆಮ್ಮದಿಯಾಗಿರಲಿ, ತಂದೆ ತಾಯಿ ಚೆನ್ನಾಗಿರಲಿ, ಮನೆ ನೆಮ್ಮದಿಯಾಗಿರಲಿ ಅಂತ ಅದೆಲ್ಲವನ್ನು ಜನಗಳು ಮೆಚ್ಚದೇ ಇರ್ಬೋದು ಸರ್. ಒಬ್ಬ ಭಗವಂತ ಇದ್ದಾನೆ, ಅದಕ್ಕೂ ಮೀರಿ ನಿಮ್ಮ ಆತ್ಮತೃಪ್ತಿ ಇದೆಯಲ್ಲ. ಇನ್ನೊಬ್ಬರ ಕಷ್ಟಗಳನ್ನು ನಂದು ಅಂದುಕೊಂಡಾಗ ಮೊದಲನೇದಾಗಿ ಒಬ್ಬ ಮನುಷ್ಯ ಆತ್ಮಶುದ್ಧಿ ಆಗುತ್ತಂತೆ. ಅಂದರೆ ಅವನಿಗೆ ಸನ್ಮಾನಗಳು ಬೇಕಿಲ್ಲ, ಅವನಿಗೆ ಒಂದು ಹೆಮ್ಮೆ ಅನಿಸುತ್ತೆ, ಪರವಾಗಿಲ್ಲ ನಾನು ಒಳ್ಳೆ ರೀತಿಯಲ್ಲಿ ಇದ್ದೀನಿ ಅಂತ. ಅದು ನಿಮ್ಮ ಬದುಕಿಗೆ ಆಗಿದೆ ಸರ್. ಅಂತಹ ಅನೇಕ ಕೆಲಸಗಳನ್ನ ನೀವು ಮಾಡಿದ್ದೀರಾ. ದಯವಿಟ್ಟು ಇಲ್ಲಿ ನೊಂದ್ಕೊಳ್ಬೇಡಿ. ನೀವೇನಿದ್ದೀರಾ, ನಿಮ್ಮ ಮನೆ, ನಿಮ್ಮ ಹೆಂಡತಿ ಮಕ್ಕಳು ಬಾಡಿಗೆ ಮನೆ ಇದ್ರೂ ನೆಮ್ಮದಿಯಾಗಿದ್ದೀರಾ, ಹಾಗೇ ಇರಿ. ತಂದೆ ತಾಯಿ ಫೋನ್ ಮಾಡಿ ಮಾತಾಡಿಸ್ಕೊಳ್ಳಿ, ಸಾಧ್ಯವಾದ್ರೆ ತಿಂಗಳಿಗೊಮ್ಮೆ ಹೋಗಿ ನೋಡಿಕೊಂಡು ಬನ್ನಿ. ಅವ್ರಿಗೆ ಒಬ್ಬ ತಂದೆ ತಾಯಿಗೆ ನಿಮ್ಮ ಬಿಟ್ಟು ನಿಮ್ಮ ಬೇರೆ ಅಂದರೆ ನಿಮ್ಮ ಅಣ್ಣ ತಮ್ಮದಿರ ಮೇಲೆ ಏನೇ ನೋವಿರ್ಬೋದು, ಒಬ್ಬ ಮಗನಾಗಿ ನಿಮ್ಮ ಮತ್ತು ಅವರ ನಡುವೆ ಸಂಬಂಧ ಅಷ್ಟು ಚೆನ್ನಾಗಿ ಇಟ್ಕೊಳ್ಳಿ ಅಷ್ಟೇ. ನಿಮ್ಮ ಜವಾಬ್ದಾರಿ ನೀವು ಮಾಡಿ. ಈಗ ಒಂದೇ ಮನೆಯಲ್ಲಿರೋ ಇಬ್ಬರು ಮಕ್ಕಳು, ಒಬ್ಬ ಕುಡುಕ ಆಗಿರ್ತಾನೆ, ಇನ್ನೊಬ್ಬ ಚೆನ್ನಾಗಿ ತಂದೆ ತಾಯಿ ನೋಡ್ಕೊಳ್ತಾ ಇರ್ತಾನೆ, ಅವರಿಗೆ ಸರ್ ನಾನು ಹೇಳ್ತೀನಲ್ಲ ನಿಮ್ಮ ಹೌದು ಅವ್ರಿಗೆ ಖಂಡಿತ ನೋವಿದೆ, ಆದ್ರೆ ನೀವೊಬ್ಬ ತಿಳಿದವರಾಗಿ ಅರೆ ಸರ್ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮ್ಮ ದೊಡ್ಡತನ ಸರ್ ಇದು. ಅಂಡ್ ನಾನು ಭಾವಿಸ್ತೀನಿ ನಮ್ಮ ಸಂಗಾತಿನ ಅಷ್ಟೇ, ನಮ್ಮ ತಾಯಿ ತಮ್ಮನ ಮಗಳನ್ನ ಮದುವಾಗಿರೋದು ನಾವು, ಸಂಬಂಧ ಇಷ್ಟಕ್ಕೆ ಕಡ್ದೋಗುತ್ತೆ ಅನ್ಬಿಟ್ಟು ನಮ್ಮ ತಂದೆ ತಾಯಿಗೆ ತಮ್ಮನ ಮಗಳನ್ನ ಮದುವೆ ಆದ್ವಿ. ಅವರು ಕೂಡ ಅಷ್ಟೇನೆ, ಅವ್ರಿಗೆ ಎಷ್ಟೇ ನೋವಿದ್ರು ಅವರು ಮಾತಾಡ್ಕೊಂಡು ಎಲ್ಲರ ಜೊತೆ ಅನ್ಸರಿಸ್ಕೊಂಡು ಹೋಗ್ತಾ ಇದ್ದಾರೆ, ಒಳ್ಳೆ ಸಂಗಾತಿನ ಸಿಕ್ಕಿದ್ದಾರೆ. ದೇವೇಂದ್ರ ಅವರು ಅತ್ಯಂತ ತುಂಬಾ ಬೆಲೆ ಕೊಡ್ತಾರೆ, ನಮ್ಮ ಮಿಸ್ಸಸ್ ಕೂಡ. ಗ್ರೇಟ್ ಸರ್. ಇಲ್ಲೇ ಊರಿಗೆ ಹೋಗ್ಬೇಕಾದ್ರೆ ನಮ್ಮ ತಾಯಿ ಏನಾರ ಅವ್ರಿಗೆ ಗೊತ್ತಲ್ಲ ಹಳ್ಳಿ ಕಡೆಯವ್ರು ಸ್ವಲ್ಪ ಹೊರಟಾಗಿ ಮಾತಾಡ್ತಾರೆ ಹಂಗೆ ಹಿಂಗೆ ಅಂತ, ಆದ್ರೂ ಒಂದ್ಸಷ್ಟು ಹೋಗಿ ಬೇಜಾರು ಮಾಡ್ಕೋಬೇಡ ನಮ್ಗೋಸ್ಕರ ಅಂತ ಇಲ್ಲೇ ಹೇಳ್ಕೊಂಡು ಕರ್ಕೊಂಡಿರ್ತೀವಿ ಹೋಗಕ್ ಮುಂಚೆ. ಇರ್ಲಿ ಸರ್, ಒಂದು ಬಹುಶಃ ನಿಮಗೆ ಬದುಕನ್ನು ಹೇಗೆ ಸ್ವೀಕಾರ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿ ಗೊತ್ತಿರೋದ್ರಿಂದ ಅಷ್ಟು ಸಾಕು ಸರ್. ನಿಮ್ಮ ಕೆಲಸನೂ ನಿಮಗೂ ಯಾವತ್ತೂ ಒಂದು ದಿವಸ ನಿವೃತ್ತಿ ಇದೆ, ಯಾವತ್ತೂ ಒಂದು ದಿವಸ ಸ್ಯಾಲ್ರಿನೂ ನಿಂತು ಹೋಗುತ್ತೆ, ಯಾವತ್ತೂ ಒಂದು ದಿವಸ ಎಲ್ಲ ಹೊಗಳೋದು ನಿಂತು ಹೋಗುತ್ತೆ, ಯಾವತ್ತೂ ಒಂದು ದಿವಸ ಅಟ್ಲೀಸ್ಟ್ ಇಷ್ಟು ದಿನ ಮಾತಾಡ್ತಿದ್ದವರು ಮಾತಾಡಿಸೋದು ಕೂಡ ನಿಂತು ಹೋಗುತ್ತೆ. ಆದರೆ ಎಲ್ಲವೂ ನಿಂತರೂ ಕೂಡ ನಿಮ್ಮೊಳಗಡೆ ನಡೀತಾ ಇರತಕ್ಕಂಥ ಈ ಒಳ್ಳೆಯ ಯೋಚನೆಗಳು ಹಾಗೂ ಒಳ್ಳೆಯ ಗುಣ ಸಾಯೋ ಕಡೇ ಕ್ಷಣದವರೆಗೂ ಕೂಡ ನಿಮ್ಮನ್ನು ಕಾಪಾಡುತ್ತೆ. ಆದರೆ ಒಂದು ಮಾತು ನಾನು ಕೇಳ್ತಾ ಇರೋ ಎಲ್ರಿಗೂ ಹೇಳ್ತೀನಿ, ನಮ್ಮ ದೇಹದಲ್ಲಿ ಶಕ್ತಿ ಇರಬೇಕಾದ್ರೆ, ಎಲ್ಲವೂ ಚೆನ್ನಾಗಿ ನಡೀತಿರಬೇಕಾದ್ರೆ, ಒಳ್ಳೆಯ ಕೆಲಸ ಇರಬೇಕಾದ್ರೆ, ಒಳ್ಳೆಯ ಸ್ಯಾಲ್ರಿ ಇರಬೇಕಾದ್ರೆ, ಅಧಿಕಾರ ಇರಬೇಕಾದ್ರೆ ಗುಣಗಳನ್ನು ಮರಿಬೇಡಿ. ಮನುಷ್ಯನ ಕಡೇ ಕ್ಷಣದವರೆಗೂ ಕಾಯೋದು ಕೂಡ ಯಾವ ವಿಚಾರ ಅಂದರೆ ಅವನು ಎಲ್ಲವೂ ಚೆನ್ನಾಗಿದ್ದಾಗ ಹೇಗೆ ನಡ್ಕೊಂಡ ಅನ್ನೋದು ಮುಖ್ಯ. ಕಡೇ ಕ್ಷಣದಲ್ಲಿ ಜನ ನಿನ್ನನ್ನು ಅವ್ರ ಮನೆಗೆ ಹೋದ್ರೆ ಊಟಕ್ಕೆ ಕರಿಬೇಕು ಅಂದರೆ ನೀನು ಎಲ್ಲವೂ ಚೆನ್ನಾಗಿದ್ದಾಗ ಅವ್ರನ್ನ ಹೇಗೆ ನಡೆಸ್ಕೊಂಡೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಕೆಳಗಡೆ ಬಿದ್ದಾಗ ಅಯ್ಯೋ ಎಲ್ಲ ಚೆನ್ನಾಗಿದ್ದಾಗ ಅವರಿವ್ರ ಹಣೆ ತಲೆ ಮೇಲೆ ಕೈ ಇಟ್ಟು ಸಂಪಾದನೆ ಮಾಡಿದೆ ಇವತ್ತು ಬಿದ್ದಿದ್ದಾನೆ ನೋಡು ಅಂತಾರೆ. ಒಂದೇ ಕ್ಷಣ ಸರ್ ಅಂತಿಮ, ಇವತ್ತು ಪುನೀತ್ ರಾಜ್ಕುಮಾರ್ ಸತ್ತಾಗ ಅವ್ರ ಬ್ಯಾಂಕಲ್ಲಿ ಎಷ್ಟು ದುಡ್ಡಿತ್ತು ಅಂತ ಯಾರೂ ಮಾತಾಡಲಿಲ್ಲ, ಅಂತ ಒಬ್ಬ ಒಳ್ಳೆ ವ್ಯಕ್ತಿ ಹೋದ ಅಂತ ಯೋಚನೆ ಮಾಡ್ತಿದ್ದಾರೆ. ಸತ್ತಾಗ ಚರ್ಚೆ ಆಗೋದು ಗುಣಗಳು ಮಾತ್ರ, ಹಣ ಅಲ್ಲ. ಇದು ಎಲ್ಲ ಕಾಲಕ್ಕೂ ಸತ್ಯ, ಹಿಂದೆಯೂ ಹೀಗೆ, ಇವತ್ತೂ ಹೀಗೆ ಇದೆ, ಹಾಗೂ ನಾಳೆಯೂ ಹೀಗೆ ಇರಲಿದೆ. ಹಾಗೆ ನಾನು ಒಂದು ಅರ್ಥ ಮಾಡಿಕೊಂಡೆ ಸರ್,
ಗೊತ್ತಿಲ್ಲ, ನಾನೊಬ್ಬ ಚಿಕ್ಕ ಹುಡುಗ ಇರ್ಬೋದು, ನಮ್ಮ ನಮ್ಮ ಬದುಕು ಎಷ್ಟಿದೆಯೋ ನನಗೆ ಗೊತ್ತಿಲ್ಲ, ಬಟ್ ಇರೋಷ್ಟು ದಿನ ನಾವು ಹೇಗಿದ್ದೋ ಅನ್ನೋದು ಬಹಳ ಮುಖ್ಯ. ಎಷ್ಟು ವರ್ಷ ಇದ್ದೋ ಅನ್ನೋದು ಮುಖ್ಯ ಅಲ್ಲ. ಆ್ಯಂಡ್ ದೇವೇಂದ್ರ ಸರ್, ನೀವು ನಿಮ್ಮ ತಂದೆ ತಾಯಿಗೆ ಇಲ್ಲಿಂದಲೇ ನೀವು ಫೋನ್ ಮಾಡೋದು ಬೇಡ, ಬಟ್ ಅವ್ರ ಬಗೆಗೆ ಇರ್ತಕ್ಕಂತಹ ಆ ಅಭಿಮಾನ, ಆ ಒಂದು ಪ್ರೀತಿ ನಿಮ್ಮ ಒಳಗಡೆ ಇದೆಯಲ್ಲ, ಆ ಜಗತ್ತಿಗೆ ನೀವು ಹೇಳಬೇಕಾಗಿಲ್ಲ. ಮೈಕ್ ತಗೊಂಡು ನನ್ನ ತಂದೆ ತಂದೆ ತಾಯಿಯನ್ನು ಪ್ರೀತಿಸ್ತೇನೆ ಅಂತ ಜೋರಾಗಿ ಹೇಳಬೇಕಾಗಿಲ್ಲ ಸರ್. ಅದು ನಿಮ್ಮ ವರ್ತನೆಯ ಮೂಲಕ ಬರಬೇಕು, ಅಂದರೆ ನಿಮ್ಮ ವ್ಯಕ್ತಿತ್ವದ ಮೂಲಕ ಬರಬೇಕು. ಸೊ ಹಾಗಾಗಿ ಎಲ್ಲಿವರೆಗೂ ತಂದೆ ತಾಯಿ ಅವರೆಂಥವರೇ ಆಗಲಿ, ಅವರು ನಿಮ್ಮನ್ನ ವಿರೋಧನೇ ಮಾಡ್ತಾ ಇರಲಿ, ಅವರ ಬಗೆಗೆ ನಿಮಗೆ ಈ ರೀತಿಯಾದಂಥ ಒಂದು ಪ್ರೀತಿ ಹಾಗೂ ಒಂದು ವಾತ್ಸಲ್ಯ ಇದೆ ಅಂದರೆ ಆ ಮಕ್ಕಳು ಯಾವತ್ತೂ ದಾರಿ ತಪ್ಪೋದಿಲ್ಲ. ಯಾಕಂದರೆ ತಂದೆ ತಾಯಿಯನ್ನು ಪೂಜಿಸುವಷ್ಟು ನೀವು ತಲೆ ಬಾಗ್ಬಿಟ್ರಿ ಅಂದರೆ ಆಚೆಗಿನ ದುಷ್ಟಶಕ್ತಿಗಳು ನಿಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಒಳ್ಳೆಯದಾಗಲಿ ಸರ್. ಆ್ಯಂಡ್ ನನಗೆ ಗೊತ್ತಿಲ್ಲ, ಬಹುಶಃ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ತಂದೆ ತಾಯಿಗೆ ಇಂತಹ ಪ್ರೀತಿ ಕೊಡೋ ಮಕ್ಕಳು ಬೇಕು. ನೀವು ಆ ವಿಚಾರದಲ್ಲಿ ಗೆದ್ದಿದ್ದೀರಾ. ಆ್ಯಂಡ್ ಇನ್ನೊಬ್ಬರಿಗೂ ಒಳ್ಳೆಯದನ್ನೇ ಬಯಸೋ ದೊಡ್ಡ ಮನಸ್ಸು ನಿಮಗಿದೆ, ಅವ್ರು ಕೆಟ್ಟವರಾದರೂ ಕೂಡ ನೀವು ಅವ್ರಿಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದೀರಾ. ಅದನ್ನಷ್ಟೇ ನಾನು ಈ ಸಮಾಜಕ್ಕೆ ಕೊಡ್ತಾ ಇರೋ ಸಂದೇಶ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಕಾರ್ಯಕ್ರಮ ನೋಡ್ತೀನಿ ಇಂದಿದ್ದಕ್ಕೆ. ಆ್ಯಂಡ್ ನೀವೆಲ್ಲ ರೀತಿಯಲ್ಲೂ ನಿಮ್ಮ ಬದುಕು ತುಂಬ ಚೆನ್ನಾಗಿದೆ, ಇಲ್ಲಿ ನೀವು ನೋವು ಪಡುವಂಥದ್ದು ಏನೂ ಆಗಿಲ್ಲ. ನೀವು ಪಶ್ಚಾತ್ತಾಪ ಪಟ್ಟುಕೊಳ್ಳಬೇಡಿ. ನಿಮ್ಮ ಹೆಂಡತಿ, ಮಕ್ಕಳು, ನಿಮ್ಮ ಸಂಸಾರ ಹಾಗೂ ತಂದೆ ತಾಯಿ ದೂರ ಇದ್ದರೂ ಕೂಡ ಅವರು ಹತ್ರದಲ್ಲೇ ಇದ್ದಾರೆ ಅಂತ ಪೂಜೆ ಮಾಡೋ ಸ್ವಭಾವ ನಿಮ್ಮದು. ನಾವು ಹೇಳೋದೇನಂದ್ರೆ ಇರೋ ನಮ್ದು ಇಷ್ಟು ಜೀವನದಲ್ಲಿ ನಮ್ಮ ಜೊತೆನೆ ಇದ್ದಿದ್ರೆ ಇನ್ನೂ ನೆಮ್ಮದಿ ಜೀವನದಲ್ಲಿ ಇವರು ನಮ್ಮ ಜೊತೆ ಇದ್ದವ್ರು ಇನ್ನೂ ಒಳ್ಳೇದಿತ್ತಲ್ಲ. ಬೇಡ ಬೇಡ ಬೇಡ, ಅವ್ರ ಆಸೆಗಳಿಗೆ ನೀವು ಅಡ್ಡ ಹೋಗಬೇಡಿ. ಓಕೆ, ಅವರು ಸುಮ್ಮನೆ ಹೇಳ್ತಾ ಇಲ್ಲ, ಅವ್ರಿಗೊಂದು ಆ ಊರು, ನಿಮಗೊಂದು ಊರು ಇರ್ಬೋದು, ಬಟ್ ಅವ್ರಿಗೊಂದು ಭಾವನೆ ಅದು. ಅಷ್ಟೇ ಅಷ್ಟೇ, ಸಿ ಬಿಟ್ಬಿಡೋದಲ್ಲ, ನೀವು ಅದ್ರ ಬಗ್ಗೆ ಮಾತೇ ಆಡಬಾರ್ದು. ಮೊದಲನೇದಾಗಿ ಅಷ್ಟು ಗೌರವ ಇದ್ರೆ, ಯಾಕಂದ್ರೆ ನಿಮಗೆ ಗೊತ್ತು ಅವರಿಂದ ಅಲ್ಲಿಂದ ಯಾಕೆ ಬರ್ತಾ ಇಲ್ಲ ಅಂತ. ನಿಮ್ಮ ಮೇಲೆ ಏನು ಕೋಪ ಇಲ್ಲ ಅಥವಾ ಎಂಥದ್ದು ಇಲ್ಲ, ಬೇರೆ ವಿಚಾರಗಳಿಲ್ಲ, ಇರೋದು ಒಂದೇ ವಿಚಾರ, ಅದೊಂದು ಭಾವನೆ, ಅವ್ರಿಗೊಂದು ಎಮೋಷನ್ ಆ ಊರು ಅನ್ನೋದು. ಆ್ಯಂಡ್ ಕಡೆಗಾಲದಲ್ಲಿ ಇಲ್ಲಿ ಬಂದು ಹೊಂದ್ಕೊಳ್ಳಿಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ, ಹೌದಲ್ವಾ? ಈಗ ನಿಜ ಸರ್, ನನ್ನ ಎಷ್ಟೋ ಫ್ರೆಂಡ್ಗಳು, ನಾವು ಹಳ್ಳಿಯಲ್ಲೇ ಬೆಳೆದಿದ್ದು 17 ವರ್ಷ, ಅಲ್ಲಿಂದ ಇಲ್ಲಿ ದುಡಿಯೋಕೆ ಬಂದು, ಇಲ್ಲಿಂದ ದುಡಿಲಿಕ್ಕೆ ಬಂದು ಇಲ್ಲಿ ಊಟ ಸರಿ ಹೋಗಲಿಲ್ಲ ಅಂದ್ಕೊಂಡು ಊರಿಗೋಗಿ ಉಳುಮೆ ಮಾಡ್ಕೊಂಡಿರೋರು ನಾನು ನೋಡಿದ್ದೀನಿ. ಹೊಂದಾಣಿಕೆ ಆಗೋದಿಲ್ಲ, ಅದರಲ್ಲೂ ಕಡೆಗಾಲದಲ್ಲಿ ಆರೋಗ್ಯದಲ್ಲಿ ಏರುಪೇರಾಗುತ್ತೆ. ಅದು ಬೇಡವೇ ಬೇಡ, ಸಾಧ್ಯ ಹೋದ್ರೆ ನೀವೇ ಹೋಗಿ ನೋಡ್ಕೊಂಡು ಬನ್ನಿ. ಆ್ಯಂಡ್ ಅದು ಬಲವಂತ ಮಾಡೋದು ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸೊ ಒಳ್ಳೇದಾಗಲಿ ಸರ್, ಕಡೆದಾಗಿ ಏನಾದರೂ ಹೇಳ್ತೀರಾ? ಥ್ಯಾಂಕ್ ಯು ಸರ್, ಒಂದು ಒಳ್ಳೆ ಸಂದೇಶ ಕೊಡ್ರಿ. ಆ್ಯಂಡ್ ತುಂಬ ಹೆಮ್ಮೆ ಆಯಿತು ಸರ್ ನಿಮ್ಮ ಬಗ್ಗೆ, ಯಾಕಂದರೆ ಬಹುಶಃ ತಂದೆ ತಾಯಿಯ ವಿಚಾರವಾಗಿ ಅವ್ರು ನಿಮ್ಮ ಬಗ್ಗೆ ಏನೇ ಹೇಳಲಿ ಅಥವಾ ಅವ್ರ ವರ್ತನೆ ಅಥವಾ ಅವ್ರ ಮಾತು ಹೇಗೆ ಇರಲಿ, ಬಟ್ ಇನ್ನೊಬ್ಬರ ಬಗ್ಗೆ ನೀವು ಹೆಂಗಿದ್ದೀರಾ ಅನ್ನೋದಷ್ಟೇ ಭಗವಂತ ನೋಡೋದು. ಇನ್ನೊಬ್ಬರು ಹೇಗಿದ್ದಾರೆ ಅವ್ರ ಪುಣ್ಯ, ಅದು ಪಾಪ, ಅದು ಅವರಿಗೆ ಬಿಟ್ಟಿದ್ದು. ನಾವೆಲ್ಲರೂ ಪ್ರೀತಿ ಮಾಡೋಣ, ಉಳಿಸ್ಕೊಳ್ಳೋದು ಬಿಡೋದು ಅವರವ್ರಿಗೆ ಬಿಟ್ಬಿಡೋಣ. ಅಷ್ಟೇ ಸರ್, ಸಹಾಯ ಮಾಡೋದಾಗಲಿ ಪ್ರೀತಿ ಮಾಡೋದಾಗಲಿ ನಿಮ್ಮ ಕೈಲಿ ಇಷ್ಟ ಆಗುದು ನೀವು ಮಾಡಿ, ಅದನ್ನು ಉಳಿಸ್ಕೊಳ್ಳೋದು ಬಿಡೋದು ಅವರವ್ರ ಯೋಗ್ಯತೆಗೆ ಅರ್ಹತೆಗೆ ಬಿಟ್ಟಿದ್ದು, ಹೌದಲ್ವಾ? ನನ್ನ ಬದುಕಲ್ಲಿ ನಾನು ಫಾಲೋ ಮಾಡೋದು ಇಷ್ಟೇ ಸರ್. ನಾನು ಯಾರೋ ಅಧಿಕಾರಿ ಅಂತ ನಾನು ಯಾರಿಗೂ ಗೌರವ ಕೊಡಲ್ಲ. ನಾನೊಬ್ಬ ಅವನನ್ನು ಮನುಷ್ಯನಾಗಿ ಮಾತ್ರ ನೋಡ್ತೀನಿ, ಚಿಕ್ಕವನಾಗಲಿ ದೊಡ್ಡವನಾಗಲಿ. ಈಗ ಅಧಿಕಾರಿಗಳು ಬಂದಾಗ ಮಾತ್ರ ಎದ್ದು ನಿಲ್ಲೋನು, ಅದೊಂದು ಸ್ವಾರ್ಥ, ಅದೊಂದು ವ್ಯವಹಾರ. ಬಟ್ ಒಬ್ಬ ಚಿಕ್ಕ ಏನೂ ಅಲ್ಲದ ಒಬ್ಬ ವ್ಯಕ್ತಿ ಬಂದಾಗಲೂ ನೀವು ಅವ್ರಿಗೆ ಕೈ ಮುಗಿದು ನಮಸ್ಕಾರ ಮಾಡ್ತೀರಾ ಅಂದರೆ ಅದು ನಿಮ್ಮ ವ್ಯಕ್ತಿತ್ವ ಅಷ್ಟೇ. ಇದನ್ನ ನಾವು ಬೆಳೆಸ್ಕೊಳ್ಬೇಕು. 12 ವರ್ಷದಿಂದ ನಿರ್ವಹಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ. ನೀವು ಬೆಸ್ಕಾಮ್ ಅಲ್ಲಿ ಇರೋದಾ? ಅದನ್ನ BMTC ಕಂಡಕ್ಟರ್. ಓಕೆ ಓಕೆ, ಕಂಡಕ್ಟರ್. ಆ್ಯಂಡ್ ಒಳ್ಳೇದಾಗ್ಲಿ ಸರ್, ಒಳ್ಳೇದಾಗ್ಲಿ ಸರ್. ಬೆಂಗಳೂರಲ್ಲೇ ಕೆಲಸ ಮಾಡೋದು? ಅವನಣ್ಣ, ಬೆಂಗಳೂರಲ್ಲೇ ಕೆಲಸ ಮಾಡೋದು. ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲೇ ಲೈಸೆನ್ಸ್ ಎಲ್ಲ ಮಾಡಿಸಿ ಇಲ್ಲೇ ಯಾವುದೋ ಒಂದು ಶಿವ ಕೊಟ್ಟಿದ್ದು ಒಂದು ಕೆಲಸ ಮಾಡ್ಕೊಂಡಿದ್ದೀವಿ. ಅರೆ ಸರ್, ಆ ಶಿವ ನಿಮ್ಮನ್ನು ಕೈ ಬಿಡಲ್ಲ ಸರ್. ಒಳ್ಳೇದಾಗ್ಲಿ ಸರ್, ಥ್ಯಾಂಕ್ ಯು. ನೀವು ದೊಡ್ಡವರಿದ್ದೀರಾ, ಆ್ಯಂಡ್ ನಿಮ್ಮ ಮಾತಲ್ಲಿ ಎಷ್ಟು ಮೃದುತ್ವ ಇದೆ ಹಾಗೂ ಒಂದಷ್ಟು ಸದ್ವಿಚಾರಗಳಿದ್ದಾವೆ.
ನಿಮ್ಮ ಪ್ರತಿ ಮಾತಲ್ಲೂ ಕೂಡ ಒಂದು ಪ್ರೀತಿಯ ಲೇಪನ ಇತ್ತು, ಒಂದು ವಾತ್ಸಲ್ಯದ ಲೇಪನ ಇತ್ತು, ಒಂದು ಬಾಂಧವ್ಯದ ಸ್ಪರ್ಶ ಇತ್ತು. ನಿಮ್ಮ ತಂದೆ ತಾಯಿ ಬಗ್ಗೆ ನೀವು ಇಟ್ಕೊಂಡಿರೋ ಆ ಪ್ರೀತಿ ನೀವು ವ್ಯಕ್ತಪಡಿಸ್ತಾ ಇದ್ರು ಅವ್ರಿಗೆ ಹೇಗೂ ತಲುಪುತ್ತೆ. ಆ್ಯಂಡ್ ನಾವು ಏನಾಗ್ತೀವೋ ಗೊತ್ತಿಲ್ಲ. ಮೊದಲು ಮಾನವನಾಗು, ಹಾಗೆ ತಂದೆ ತಾಯಿ ಒಳ್ಳೆ ಮಗನಾಗು ಅನ್ನೋದು ಬಹಳ ಮುಖ್ಯ. ನಾನು ಇದನ್ನು ನಂಬ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಈ ಹಿಂದೆ ಏನೇ ತಪ್ಪು ಮಾಡಿರ್ಬೋದು, ಆದರೆ ತಿಂಗಳಿಗೊಮ್ಮೆ, ಸಾಧ್ಯವಾದ ದಿವಸಕ್ಕೊಮ್ಮೆ ನಿಮ್ಮ ತಂದೆ ತಾಯಿ ಪಾದವನ್ನು ಮುಟ್ಟಿ, ಅದರ ಅಥವಾ ಅವರನ್ನು ಅಪ್ಪಿಕೊಳ್ಳಿ. ಇವತ್ತು ಎಷ್ಟೋ ಸರಿ ನಮ್ಮ ತಂದೆಯನ್ನು ನಾವು ಮಾತಾಡಿಸಿ, ತಾಯಿಯನ್ನು ಮಾತಾಡಿ ಎಷ್ಟೋ ದಿನಗಳಾಗ್ಬಿಟ್ಟಿದ್ದಾವೆ. ಮಾತು ಅಂದರೆ ಊಟ ಕೊಡಿ, ತಿಂಡಿ ಕೊಡಿ ಅಂತಲ್ಲ, ಹೇಗಿದೆಯಮ್ಮ. ಅಟ್ಲೀಸ್ಟ್ ಅವ್ರ ಹಿಂದೆ ಹೇಗೆ ಬೆಳ್ಕೊಂಡು ಬಂದರು, ಅವ್ರ ಕಥೆಯನ್ನು ಕೂತು ನಾವು ಕೇಳಲಿಕ್ಕೆ ತಯಾರಿಲ್ಲ. ಯಾಕಂದರೆ ನಾವು ದೊಡ್ಡವರಾಗ್ಬಿಟ್ಟಿದ್ದೀವಿ. ನಿಮ್ಮ ದೊಡ್ಡತನ ನೀವು ಹಣ ದುಡಿಯೋದ್ರಲ್ಲಿಲ್ಲ. ನೀವೆಷ್ಟೇ ದೊಡ್ಡವರಾದರೂ ಕೂಡ ನಿಮ್ಮ ತಂದೆ ತಾಯಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅಥವಾ ಅವ್ರ ಜೊತೆ ನೀವು ಬೆರೀಲಿಕ್ಕೆ ಶುರು ಮಾಡ್ತಿರಲ್ಲ, ಆಗ ನಿಮ್ಮ ದೊಡ್ಡತನ ನಿಲ್ಲುತ್ತೋ ಹೊರಡುತ್ತೋ ಗೊತ್ತಾಗುತ್ತೆ. ನಾನು ತುಂಬ ಸಾರಿ ನನ್ನ ಸ್ನೇಹಿತರಿಗೆ ಹೇಳ್ತಾನೆ ಇರ್ತೀನಿ ಇದನ್ನು. ದೊಡ್ಡವರಾದ ಮಾತ್ರ ತಂದೆ ತಾಯಿ ಖಾಲಿ ಬೀಳಬಾರ್ದು ಅಂತ ಏನಿಲ್ವಲ್ಲ. ಒಳ್ಳೆಯದಾಗಲಿ ಸರ್.